ಗೌರಿ ಹಬ್ಬ ಎಂದರೆ ಪ್ರತಿಯೊಬ್ಬರೂ ಆಚರಿಸುವಂತಹ ಒಂದು ವಿಶೇಷವಾದ ಹಬ್ಬ. ಭಾದ್ರಪದ ಮಾಸದ ಚತುರ್ಥಿಯ ಹಿಂದಿನ ದಿನ ಅಥವಾ ಗಣೇಶ ಚತುರ್ಥಿಗೆ ಮೊದಲು ಆಚರಿಸುವ ಅಂದರೆ ತೃತೀಯ ದಿವಸ ಆಚರಿಸುವುದು ಗೌರಿ ಹಬ್ಬ. ಗಣೇಶನನ್ನು ಆಹ್ವಾನಿಸುವ ಮೊದಲು ಗಣೇಶನ ಮಾತೆಯನ್ನು ಸ್ವರ್ಣಗೌರಿ ರೂಪದಲ್ಲಿ ಭೂಮಿಗೆ ಆಹ್ವಾನಿಸಿ ಪೂಜಿಸುವ ಸಂಭ್ರಮಿಸುವ ವಿಶೇಷ ಆಚರಣೆಯೇ ಗೌರಿ ಹಬ್ಬವಾಗಿದೆ. ಗೌರಿ ಹಬ್ಬದ ಮಾರನೆಯ ದಿನ ಅಂದರೆ ಚತುರ್ಥಿ ದಿನ ಗೌರಿ ಮಾತೆಯ ಮಗನಾದ ವಿಘ್ನ ನಿವಾರಕನ ಅಂದರೆ ಗಣೇಶನ ಆಗಮನವಾಗುತ್ತದೆ. ಈ ದಿನ ಸ್ವರ್ಣಗೌರಿ ಪೂಜೆ ಮಾಡುವುದು ಕೂಡ ಒಂದು ವಿಶೇಷವಾದ ಆಚರಣೆ. ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತನ್ನ ಸೌಭಾಗ್ಯಕ್ಕಾಗಿ, ತಮ್ಮ ಇಷ್ಟಾರ್ಥಗಳ ಪೂರೈಕೆಗಾಗಿ, ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಗೌರಿ ಪೂಜೆಯನ್ನು ಮಾಡುತ್ತಾರೆ. ಅವಿವಾಹಿತ ಹುಡುಗಿಯರು ಉತ್ತಮ ಸಂಗಾತಿಗಾಗಿ ಅಂದರೆ ಉತ್ತಮ ಪತಿ ಸಿಗಲೆಂದು ನೀರು ಕೂಡ ಸೇವಿಸದೆ ವ್ರತವನ್ನು ಪೂಜೆಯನ್ನು ಮಾಡುತ್ತಾರೆ. ಇನ್ನು ಗೌರಿ ಹಬ್ಬದ ಕಥೆ ಹೆಚ್ಚಿನವರಿಗೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತದೆ. ಆದರೂ ಸಹ ಗೌರಿ ಹಬ್ಬದ ದಿನ ಈ ಕಥೆಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುವುದು ಅತಿ ಅಗತ್ಯ. ಪುರಾಣಗಳ ಪ್ರಕಾರ ಒಂದು ದಿನ ಶಿವನ ನೆಲೆಯಾದ ಕೈಲಾಸದಲ್ಲಿ ಗೌರಿಯ ಜೊತೆ ಕಾಲ ಕಳೆಯಲು ಆಪ್ತರು ಯಾರೂ ಇರುವುದಿಲ್ಲ. ಬೇಸರದಲ್ಲಿ ಕುಳಿತಿದ್ದ ಪಾರ್ವತೀದೇವಿಯು ಸ್ನಾನ ಮಾಡಲು ಬಯಸುತ್ತಿದ್ದಳು. ಮನೆಯ ಬಾಗಿಲಿನ ಬಳಿ ಯಾರನ್ನಾದರೂ ಕೂರಿಸಿ ಹೋಗಬೇಕಲ್ಲವೇ, ಆದರೆ ಯಾರೂ ಇಲ್ಲವಲ್ಲ ಎಂದು ಚಿಂತಿಸುತ್ತಿದ್ದಳು. ಆಗ ತನ್ನ ದೇಹ ಕಂಟಿದ ಮಣ್ಣಿನಿಂದಲೇ ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆ ಜೀವ ತುಂಬಿದಳು. ಆ ಮೂರ್ತಿಯು ಆಕೆಗೆ ಬಹಳ ಇಷ್ಟವಾಯಿತು. ನಂತರ ಆ ಮೂರ್ತಿಗೆ ಪ್ರೀತಿಯಿಂದ ಗಣೇಶ ಎಂದು ಹೆಸರನ್ನು ಇಡುತ್ತಾಳೆ. ಆ ನಂತರ ತನ್ನ ಪರಿಸ್ಥಿತಿಯನ್ನು ಗಣೇಶನಿಗೆ ವಿವರಿಸಿ, ಈಗ ನಾನು ಸ್ನಾನಕ್ಕೆ ಹೋಗುತ್ತಿದ್ದೇನೆ, ಯಾರು ಬಂದರೂ ಒಳಗೆ ಬಿಡಬೇಡ ಎಂದು ಆಜ್ಞಾಪಿಸುತ್ತಾಳೆ. ಸಮ್ಮತಿ ಸೂಚಿಸಿದ ಗಣೇಶ ಕಾವಲು ಕಾಯುತ್ತಾ ಇರುತ್ತಾನೆ. ಸ್ವಲ್ಪ ಸಮಯದ ನಂತರ ಆಗಮಿಸಿದ ಶಿವನು ಒಳಗೆ ಹೋಗಲು ಪ್ರಯತ್ನಿಸುತ್ತಾನೆ. ಆದರೆ ತಾಯಿಯ ಅಣತಿಯಂತೆ ಗಣೇಶನು ಶಿವನನ್ನು ತಡೆದು ಒಳಗೆ ಹೋಗಲು ಬಿಡುವುದಿಲ್ಲ. ಶಿವನು ಪಾರ್ವತಿಯ ಪತಿದೇವರು ಎನ್ನುವ ವಿಚಾರ ಗಣೇಶನಿಗೆ ತಿಳಿದಿರುವುದಿಲ್ಲ. ಹಾಗೆಯೇ ಗಣೇಶನು ಪಾರ್ವತೀದೇವಿಯ ಸೃಷ್ಟಿಸಿದ ಮಗ ಎಂದು ಶಿವನಿಗೂ ತಿಳಿದಿರುವುದಿಲ್ಲ. ಹಾಗಾಗಿ ಇಬ್ಬರಲ್ಲಿಯೂ ವಾದ ವಿವಾದಗಳು ನಡೆದವು. ಒಳಪ್ರವೇಶಕ್ಕೆ ತಡೆಹಿಡಿಯುತ್ತಿದ್ದ ಗಣೇಶನ ಮೇಲೆ ಶಿವನಿಗೆ ತುಂಬ ಕೋಪ ಬರುತ್ತದೆ. ಗಣೇಶನ ತಲೆಯನ್ನು ಕತ್ತರಿಸುತ್ತಾನೆ. ಸ್ನಾನ ಮುಗಿಸಿ ಬಂದ ಪಾರ್ವತೀದೇವಿಗೆ ಮಗನ ಸ್ಥಿತಿಯನ್ನು ಕಂಡು ತುಂಬ ದುಃಖವಾಗುತ್ತದೆ. ನಂತರ ಶಿವನಿಗೆ ನಡೆದಿರುವ ವಿಚಾರವನ್ನು ತಿಳಿಸಿ ತನ್ನ ಮಗ ಗಣೇಶನಿಗೆ ಜೀವ ತರುವಂತೆ ಬೇಡಿಕೊಳ್ಳುತ್ತಾಳೆ. ಪಾರ್ವತೀದೇವಿಯ ಅಣತಿಗೆ ಮಣಿದ ಶಿವನು ತನ್ನ ಸೈನಿಕರಿಗೆ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮರಗಿದ ಯಾವುದೇ ಪ್ರಾಣಿಯ ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞಾಪಿಸುತ್ತಾನೆ. ಆ ಸಂದರ್ಭದಲ್ಲಿ ಉತ್ತರ ದಿಕ್ಕಿಗೆ ತಲೆ ಮಾಡಿ ಆನೆಯೊಂದು ಮಲಗಿತ್ತು. ಇದನ್ನು ಕಂಡ ಸೈನಿಕರು ತಕ್ಷಣವೇ ಆನೆಯ ತಲೆಯನ್ನು ಕತ್ತರಿಸಿ ತಂದು ಶಿವನಿಗೆ ನೀಡುತ್ತಾರೆ. ಆ ಕಾರಣದಿಂದಲೇ ಗಣೇಶನಿಗೆ ಆನೆಯ ಸುಂಡಿಲು ಇರುವಂತಹ ಮುಖ ಬಂದಿದೆ. ಇನ್ನು ಮಹಿಳೆಯರು ಆರಾಧಿಸುವ ಗೌರಿಯನ್ನು ಚೌತಿಯ ಮೊದಲಿನ ದಿನವೇ ಮನೆಗೆ ತಂದು ಪೂಜಿಸಲಾಗುತ್ತದೆ. ಈ ವಿಗ್ರಹಕ್ಕೆ ಅರಿಶಿನದಿಂದ, ಹೂವುಗಳಿಂದ ಹಾಗೂ ಹಣ್ಣು ಫಲ ಮಂತ್ರಾಕ್ಷತೆಗಳಿಂದ ಪೂಜಿಸಲಾಗುತ್ತದೆ. ಹಣ್ಣುಗಳ ನೈವೇದ್ಯ ಹಾಗೂ ಭಕ್ಷ್ಯಭೋಜ್ಯಗಳನ್ನು ಮಾಡುತ್ತಾರೆ. ಸುಮಂಗಲಿಯರಿಗೆ ಮರದ ಬಾಗಿನವನ್ನು ನೀಡಿ ತಮ್ಮ ಸೌಭಾಗ್ಯವನ್ನು ಕೋರಿ ಮರುದಿನ ಗಣೇಶನನ್ನು ಕರೆತರುವುದಾಗಿ ಹೇಳುತ್ತಾರೆ. ಮರುದಿನ ವಿಘ್ನ ನಿವಾರಕನಾದ ಗಣೇಶನ ಆಗಮನವಾಗುತ್ತದೆ. ಆ ದಿನವೇ ಗಣೇಶ ಚತುರ್ಥಿ.